ಹಲೋ ಟೀಚರ್ಸ್ ಕರ್ನಾಟಕ ಸ್ಟೇಟ್ ಟೀಚರ್ಸ್ ಬೆನಿಫಿಟ್ ಫಂಡ್ ಗವರ್ನಮೆಂಟ್ ಆಫ್ ಕರ್ನಾಟಕ ಕರ್ನಾಟಕ ಸರ್ಕಾರ ಶಿಕ್ಷಕರ ಕಲ್ಯಾಣ ನಿಧಿ ಈ ಒಂದು ಇಲಾಖೆಯಿಂದ ನೀವು ಈಗಾಗಲೇ ಎಲ್ ಎಮ್ ಎಸ್ ಕಾರ್ಡ್ ಅಂದರೆ ಲೈಫ್ ಮೆಂಬರ್ಶಿಪ್ ಕಾರ್ಡನ್ನು ಪಡೆಯಲು ಈಗಾಗಲೇ ನೀವು ಅರ್ಜಿಯನ್ನು ಸಲ್ಲಿಸಿದ್ದೀರಾ ಹಾಗಾದರೆ ನಿಮ್ಮ ಒಂದು ಕಾರ್ಡ್ ಅಂದ್ರೆ ಎಲ್ ಎಮ್ ಎಸ್ ಕಾರ್ಡ್ ಲೈಫ್ ಮೆಂಬರ್ಶಿಪ್ ಕಾರ್ಡ್ ನಿಮಗಿನ್ನೂ ಜನರೇಟ್ ಆಗಿಲ್ವಾ ಜನರೇಟ್ ಆಗಲು ಏನೆಲ್ಲ ಪ್ರೊಸೀಜರ್ ಇದೆ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಷನ್ ಆಗಿದೆಯಾ ರಿಜೆಕ್ಷನ್ ಆಗಲು ಕಾರಣಗಳೇನು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ವಾಚ್ ಮಾಡಿ ಲೆಟ್ಸ್ ಕಂಟಿನ್ಯೂ ವಾಚ್ ಸರಿ ಈಗಾಗಲೇ ನೀವು ನೀವು ರಿಜಿಸ್ಟ್ರೇಷನ್ ಎಂಬ ಆಪ್ಷನ್ ಅನ್ನು ಬಳಸಿಕೊಂಡು ರಿಜಿಸ್ಟ್ರೇಷನ್ ಮಾಡಿ ನೀವು ಯೂಸರ್ ನೇಮ್ ಅಂಡ್ ಪಾಸ್ವರ್ಡನ್ನು ಬಳಸಿಕೊಂಡು ಲಾಗಿನ್ ಆಗಿ ಅರ್ಜಿಯನ್ನು ಸಲ್ಲಿಸಿರ್ತೀರಾ ಸೇಮ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡನ್ನು ಟೈಪ್ ಮಾಡಿ ಕ್ಯಾಪ್ಚರ್ ಕೋಡನ್ನು ಟೈಪ್ ಮಾಡಿ ಲಾಗಿನ್ ಆಗಿ ಲಾಗಿನ್ ಆದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಒಬ್ಬ ಟೀಚರ್ ಇನ್ಫಾರ್ಮೇಶನ್ ಇಲ್ಲಿ ನೋಡಿ ಈಗಾಗಲೇ ಇವರಿಗೆ ಅರ್ಜಿಯನ್ನು ಸಲ್ಲಿಸಿದ್ದೀವಿ ಇಲ್ಲಿ ನೋಡ್ತಾ ಇದ್ರಲ್ಲ ಅರ್ಜಿಯನ್ನು ಸಲ್ಲಿಸಿದ ದಿನಾಂಕ ಇಲ್ಲಿ ನೋಡಿ ಅರ್ಜಿ ಸ್ಟೇಟಸ್ ಸಬ್ಮಿಟೆಡ್ ಅಂತ ಬಂದಿದೆ ನೋಡಿ ಟೀಚರ್ ಟೀಚರ್ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದ್ದಾರೆ ಸೊ ಟೀಚರ್ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ ಮೇಲೆ ಅದು ನೆಕ್ಸ್ಟ್ ಕೇಸ್ ವರ್ಕರ್ ಲಾಗಿನ್ಗೆ ಹೋಗುತ್ತೆ ಕೇಸ್ ವರ್ಕರ್ ಲಾಗಿನ್ ಅವರಲ್ಲಿ ಕೇಸ್ ವರ್ಕರ್ ಅವರು ಆ ಒಂದು ಅಪ್ಲಿಕೇಶನನ್ನು ಪರಿಶೀಲನೆ ಮಾಡಿ ಅಪ್ರೂವ್ಡ್ ಮಾಡ್ತಾರೆ ಅಪ್ರೂವ್ ಮಾಡಿದ ಮೇಲೆ ನೆಕ್ಸ್ಟ್ ಅದು ಸೂಪರಿಂಡೆಂಟ್ ಲಾಗಿನ್ಗೆ ಹೋಗುತ್ತೆ ಸೂಪರಿಂಡೆಂಟ್ ಲಾಗಿನ್ನಲ್ಲಿ ಸೂಪರಿಂಡೆಂಟ್ ಅವರು ಈ ಒಂದು ಅಪ್ಲಿಕೇಶನನ್ನು ಪರಿಶೀಲನೆ ಮಾಡಿ ಅಪ್ರೂವ್ ಮಾಡ್ತಾರೆ ಅಪ್ರೂವ್ ಮಾಡಿದ ಮೇಲೆ ನೆಕ್ಸ್ಟ್ ಇದು ಮ್ಯಾನೇಜರ್ ಲಾಗಿನ್ಗೆ ಹೋಗುತ್ತೆ ಇಲ್ಲಿ ನೋಡ್ತಾ ಇದ್ರಲ್ಲ ಇಲ್ಲಿ ಮ್ಯಾನೇಜರ್ ಅವರು ಈ ಒಂದು ಅಪ್ಲಿಕೇಶನ್ನ ಪರಿಶೀಲನೆ ಮಾಡಿ ಅದನ್ನು ಅಪ್ರೂವಲ್ ಮಾಡ್ತಾರೆ ಅಪ್ರೂವ್ ಮಾಡಿದ ಮೇಲೆ ನೆಕ್ಸ್ಟ್ ಅದು ಪಿ ಐ ಓರವರ ಲಾಗಿನ್ಗೆ ಹೋಗುತ್ತೆ ಇಲ್ಲಿ ಪಿ ಐ ಓರವರು ಈ ಒಂದು ಅಪ್ಲಿಕೇಶನ್ನ ಪರಿಶೀಲಿಸಿ ಅದನ್ನು ಅಪ್ರೂವ್ ಮಾಡ್ತಾರೆ ಅಪ್ರೂವ್ ಮಾಡಿದ ಮೇಲೆ ನೆಕ್ಸ್ಟ್ ಅದು ಡಿ ಡಿ ಪಿ ಐ ಲಾಗಿನ್ಗೆ ಹೋಗತ್ತೆ ಇಲ್ಲಿ ಡಿ ಡಿ ಪಿ ಐ ರವರು ಈ ಒಂದು ಅಪ್ಲಿಕೇಶನ್ ಪರಿಶೀಲನೆ ಮಾಡಿ ಅಪ್ರೂವಲ್ ಮಾಡ್ತಾರೆ ಅಪ್ರೂವ್ ಮಾಡಿದ ಮೇಲೆ ನಮಗೆ ಕಾರ್ಡ್ ಇಲ್ಲಿ ಜನ್ರೇಟ್ ಆಗುತ್ತೆ ಒಟ್ಟು ಇಲ್ಲಿ ಸಿಕ್ಸ್ ಸ್ಟೆಪ್ಸ್ ಇರುತ್ತೆ ಈ ಒಂದು ಎಲ್ ಎಮ್ ಎಸ್ ಕಾರ್ಡ್ ಜನರೇಟ್ ಆಗಬೇಕಾದ್ರೆ ಈ ರೀತಿ ಸಿಕ್ಸ್ ಸ್ಟೆಪ್ಸ್ ಕಂಪ್ಲೀಟ್ ಆದ ಮೇಲೆ ಇಲ್ಲಿ ನೋಡ್ತಾ ಇದ್ರಲ್ಲ ಮೇಲ್ಗಡೆ ಎಲ್ ಎಮ್ ಎಸ್ ಅಂತಿದೆಯಲ್ಲ ಈ ಒಂದು ಎಲ್ ಎಮ್ ಎಸ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಕಾರ್ಡ್ ಜನ್ರೇಟ್ ಆಗಿದ್ದರೆ ಮಾತ್ರ ಇಲ್ಲಿ ಎಲ್ ಎಮ್ ಎಸ್ ಕಾರ್ಡ್ ಅಂತ ಬರುತ್ತೆ ಇಲ್ಲ ಅಂತಂದರೆ ಎಲ್ ಎಮ್ ಎಸ್ ರಿಜಿಸ್ಟ್ರೇಷನ್ ಈ ಒಂದೇ ಆಪ್ಷನ್ ಇರುತ್ತೆ ಸೊ ಕಾರ್ಡ್ ಜನರೇಟ್ ಆಗಿ ಅಂದರೆ ಈ ಸಿಕ್ಸ್ ಸ್ಟೆಪ್ಸ್ ಮುಗಿದ ಮೇಲೆ ಅಪ್ರೂವ್ಡ್ ಆಗಿದ ಮೇಲೆ ಇಲ್ಲಿ ಈ ಎಲ್ ಎಮ್ ಎಸ್ ಆಪ್ಷನ್ ಅಲ್ಲಿ ಎಲ್ ಎಂ ಎಸ್ ಕಾರ್ಡ್ ಅಂತ ಬಂದಿರುತ್ತೆ ಈ ಒಂದು ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಈಗಾಗಲೇ ನಮಗೆ ಜನರೇಟ್ ಆಗಿರ್ತಕ್ಕಂಥ ಕಾರ್ಡ್ ಇಲ್ಲಿ ನಮಗೆ ಡಿಸ್ಪ್ಲೇ ಆಗತ್ತೆ ಈ ಒಂದು ಕಾರ್ಡ್ ನ ನೀವು ಪ್ರಿಂಟ್ ನ ತೆಗೆದುಕೊಂಡು ಯೂಸ್ ಮಾಡಿಕೊಳ್ಳಬಹುದು ಈ ಒಂದು ಕಾರ್ಡ್ ಜನರೇಟ್ ಆದರೆ ಮಾತ್ರ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಇಲ್ಲ ಅಂತಂದ್ರೆ ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಲು ಆಗುವುದಿಲ್ಲ ಸೊ ನೀವು ಕೂಡ ಇದೇ ರೀತಿ ಚೆಕ್ ಮಾಡ್ಕೊಳ್ಳಿ ಈ ಎಲ್ಲಾ ಸ್ಟೆಪ್ಸ್ ಈಗ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಆಗಾಗ ಈ ಒಂದು ಸ್ಟೇಟಸ್ ಚೆಕ್ ಮಾಡ್ತಾ ಇರಿ ಈ ಒಂದು ಸಿಕ್ಸ್ ಸ್ಟೆಪ್ಸ್ ಕಂಪ್ಲೀಟೆಡ್ ಆಗಿದೆಯಾ ಇಲ್ವಾ ಅಂತೇಳಿ ಈ ರೀತಿ ಕಂಪ್ಲೀಟೆಡ್ ಆದ ಮೇಲೆ ನಿಮಗೆ ಕಾರ್ಡ್ ಜನರೇಟ್ ಆಗತ್ತೆ ಸರಿ ಹಾಗಾದ್ರೆ ಕೆಲವರ ಅಪ್ಲಿಕೇಶನ್ ರಿಜೆಕ್ಷನ್ ಆಗಿರುತ್ತೆ ಯಾಕೆ ರಿಜೆಕ್ಷನ್ ಆಗಿರುತ್ತೆ ರಿಜೆಕ್ಷನ್ ಆಗಲು ಕಾರಣಗಳೇನು ಎಂಬುದಾದ್ರೆ ಇಲ್ಲಿ ನೋಡ್ತಾ ಇದ್ರಲ್ಲ ಸ್ಕ್ರೀನ್ ಮೇಲೆ ಈ ಒಂದು ಕಾರ್ಡ್ ಜನರೇಟ್ ಆಗಬೇಕಾದ್ರೆ ಇರುವ ಒಂದು ಸ್ಟೆಪ್ಸ್ ಎಲ್ಲ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಆಗಿದ್ರೆ ಯಾಕೆ ರಿಜೆಕ್ಟ್ ಆಗಿದೆ ಅಂದ್ರೆ ಈ ಒಂದು ರಿಜೆಕ್ಟ್ ಮಾಡೋದು ಕೇಸ್ ವರ್ಕರೇ ಆಗಿರ್ತಾರೆ ಸೊ ಕೇಸ್ ವರ್ಕರ್ ಅವರು ಯಾಕೆ ಈ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಆರು ರೀಸನ್ಸ್ ಇದೆ ನೋಡಿ ಇಲ್ಲಿ ನೋ ಎಚ್ ಆರ್ ಎಮ್ ಎಸ್ ಪೇ ಸ್ಲಿಪ್ ಅಟ್ಯಾಚ್ಡ್ ಆರ್ ಕ್ಲಿಯರ್ ಡಾಕ್ಯುಮೆಂಟ್ ಅಂದ್ರೆ ನೀವು ಎಚ್ ಆರ್ ಎಮ್ ಎಸ್ ಪೇ ಸ್ಲಿಪ್ಪನ್ನು ಅಟ್ಯಾಚ್ ಮಾಡಿರ್ತೀರಲ್ಲ ಆ ಒಂದು ಅಟ್ಯಾಚ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ ಕ್ಲಿಯರ್ ಆಗಿರುವುದಿಲ್ಲ ನೆಕ್ಸ್ಟ್ ಎರಡನೇದು ಟೀಚರ್ ಫೋಟೋ ಅಪ್ಲೋಡೆಡ್ ಇಸ್ ನಾಟ್ ಕ್ಲಿಯರ್ ಈಗಾಗಲೇ ನೀವು ಫೋಟೋವನ್ನು ಅಪ್ಲೋಡ್ ಮಾಡಿರ್ತಿರಲ್ಲ ಆ ಒಂದು ಫೋಟೋ ಕ್ಲಿಯರ್ ಆಗಿಲ್ಲ ಅಂತಂದರೆ ರಿಜೆಕ್ಟ್ ಮಾಡಿರ್ತಾರೆ ನೆಕ್ಸ್ಟ್ ಥರ್ಡ್ ಒನ್ ಟೀಚರ್ ಸಿಗ್ನೇಚರ್ ನಾಟ್ ಕ್ಲಿಯರ್ ಆರ್ ಅಟ್ಯಾಚ್ಡ್ ಅಂದರೆ ಟೀಚರ್ ಅವರ ಸಿಗ್ನೇಚರನ್ನು ಅಪ್ಲೋಡ್ ಮಾಡಿರಲ್ಲ ನೆಕ್ಸ್ಟ್ ಅದು ಕ್ಲಿಯರ್ ಆಗಿರೋಲ್ಲ ಹಾಗಾಗಿ ಅವರು ರಿಜೆಕ್ಟ್ ಮಾಡಿರ್ತಾರೆ ನೆಕ್ಸ್ಟ್ ಫೋರ್ತ್ ಒನ್ ನೋ ಬಿ ಇ ಒಲ್ ಸೈನ್ ಡಾಕ್ಯುಮೆಂಟ್ ಅಟ್ಯಾಚ್ಡ್ ಅಂದರೆ ಬಿ ಇ ಸೀಲು ಮತ್ತು ಸೈನ್ ಇಲ್ಲದೇ ಇರತಕ್ಕಂತಹ ಡಾಕ್ಯುಮೆಂಟನ್ನು ನೀವು ಅಟ್ಯಾಚ್ಡ್ ಮಾಡಿದರೆ ಅದನ್ನು ರಿಜೆಕ್ಟ್ ಮಾಡ್ತಾರೆ ನೆಕ್ಸ್ಟ್ ಫಿಫ್ತ್ ಒನ್ ನೋ ಸ್ಕೂಲ್ ಕಾಲೇಜ್ ಮಾಸ್ಟರ್ ಸೀಲ್ ಸೈನ್ ಡಾಕ್ಯುಮೆಂಟ್ ಅಟ್ಯಾಚ್ಡ್ ಅಂದರೆ ನೀವು ಎಚ್ ಎಂ ದೃಢೀಕರಣ ಅಂತ ಒಂದು ಫೈಲನ್ನು ನಾವು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡ್ತೀವಲ್ಲ ಆ ಒಂದು ಡಾಕ್ಯುಮೆಂಟ್ಗೆ ಸ್ಕೂಲ್ ಮಾಸ್ಟರ್ ಸೀಲ್ ಸೈನ್ ಇಲ್ಲ ಅಂತಂದರೆ ಅದನ್ನು ರಿಜೆಕ್ಟ್ ಮಾಡಿರ್ತಾರೆ ನೆಕ್ಸ್ಟ್ ಸಿಕ್ಸ್ ಒನ್ ನೋ ಸಿ ಪಿ ವಿ ಡಿ ಪಿ ಐ ಕಂಟ್ರೋಲಿಂಗ್ ಆಫೀಸರ್ ಸೀಲ್ ಸೈನ್ ಡಾಕ್ಯುಮೆಂಟ್ ಅಟ್ಯಾಚ ಅಂದ್ರೆ ನೀವು ಅಪ್ಲೋಡ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ ಅಲ್ಲಿ ಈ ಒಂದು ಡೆಸಿಗ್ನೇಷನ್ಗೆ ಸಂಬಂಧಿಸಿದ ಸೀಲ್ ಆಗಿರಲಿ ಸೈನ್ ಆಗಿರಲಿ ಇಲ್ಲ ಅಂತಂದ್ರೆ ಅಂತಹ ಡಾಕ್ಯುಮೆಂಟ್ಸ್ ಅನ್ನ ಪರಿಶೀಲನೆ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನ ರಿಜೆಕ್ಟ್ ಮಾಡ್ತಾರೆ ಫ್ರೆಂಡ್ಸ್ ನೋಡಿದ್ರಲ್ಲ ನಿಮ್ಮ ಒಂದು ಎಲ್ ಎಂ ಎಸ್ ಕಾರ್ಡ್ ಲೈಫ್ ಮೆಂಬರ್ಶಿಪ್ ಕಾರ್ಡ್ ಇನ್ನೂ ಜನರೇಟ್ ಆಗದಿರಲು ಕಾರಣಗಳೇನು ಯಾಕೆ ರಿಜೆಕ್ಟ್ ಮಾಡ್ತಾರೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ಸ್ ಎ ಲಾಟ್ ಜೈ ಹಿಂದ್